ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರ ಕೇತು ಪರಿವರ್ತನಾ ಫಲಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗುತ್ತೇನೆ ಈ ಕೇತು ಅನ್ನತಕ್ಕಂಥವನು ಅಕ್ಟೋಬರ್ ತಿಂಗಳದ ಕೊನೆಯ ಭಾಗದಲ್ಲಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ನಿಮ್ಮ ದ್ವಿತೀಯ ಸ್ಥಾನದಲ್ಲಿದ್ದ ಈತ ನಿಮ್ಮ ರಾಶಿಗೆ ಬರೋದರಿಂದ ನಿಮಗೆ ಒಂದಷ್ಟು ರೀತಿಯಾಗಿರತಕ್ಕಂತಹ ಚಿಂತೆಗಳೆಲ್ಲ ಕಾಡೋದಿಕ್ಕೆ ಪ್ರಾರಂಭ ಆಗುತ್ತೆ ನೀವು ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಟೆನ್ಷನ್ಗಳನ್ನು ಮಾಡ್ಕೋತೀರಿ ಡಿಪ್ರೆಷನ್ಗಳಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವೊಂದಷ್ಟು ರೀತಿಯಾಗಿರತಕ್ಕಂತಹ ರೋಗಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮಗೆ ಅಕಸ್ಮಾತ್ ಕೇತುವಶ ಕೇತು ಭಕ್ತಿಯೆಲ್ಲ ನಡೀತಾ ಇದೆ ಅಂತಾದರೆ ಸ್ವಲ್ಪ ಮಟ್ಟಿಗಿನ ಜಾಗ್ರತೆ ಅನ್ನತಕ್ಕಂಥದ್ದು ಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ವಿದ್ಯೆಯಲ್ಲಿ ನಿಮಗೆ ಹಿನ್ನಡೆ ಅನ್ನತಕ್ಕಂಥದ್ದಾಗತ್ತೆ ಮಾರ್ಕ್ಸ್ಗಳು ಕಡಿಮೆ ಬರುವಂಥದ್ದಾಗಿರಬಹುದು ಅಥವಾ ಅನಾರೋಗ್ಯದಿಂದಾಗಿ ನೀವು ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದಾಗಿರಬಹುದು ಒಟ್ಟಿನಲ್ಲಿ ವಿದ್ಯಾರ್ಜನೆಗೆ ಒಂದಷ್ಟು ತೊಂದರೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಅದರ ಬಗ್ಗೆ ಹೆಚ್ಚಿನ ಜಾಗೃತೆ ಮಾಡಬೇಕು ವಿದ್ಯಾರ್ಥಿಗಳು ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ವಿನಾಕಾರಣ ಟೆನ್ಷನ್ ಮಾಡಿಕೊಂಡು ನೀವು ಓದೋದನ್ನು ಬಿಡಬಹುದು ಸೊ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಯಾವುದೇ ತೊಂದರೆ ಇಲ್ಲ ತೊಂದರೆಯನ್ನು ನೀವು ಕಲ್ಪಿಸಿಕೊಂಡೇ ಚಿಂತೆಯನ್ನು ಮಾಡ್ಕೊಳ್ತೀರಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ಸಹ ನೀವು ದೊಡ್ಡದಾಗಿರತಕ್ಕಂತಹ ಟೆನ್ಷನ್ಗಳನ್ನು ಮಾಡತಕ್ಕಂಥದ್ದು ಹಾಗೆ ಡಿಪ್ರೆಷನ್ಗೆ ಹೋಗುವಂಥದ್ದೆಲ್ಲ ಇರತ್ತೆ ಅದರ ಬಗ್ಗೆ ಹೆಚ್ಚಿನ ಜಾಗ್ರತೆ ಮಾಡಬೇಕು ಈ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಿ ಕನ್ಯಾ ರಾಶಿಯವರು ಹಾಗೆ ಇನ್ನು ವ್ಯವಹಾರಸ್ಥರು ಉದ್ಯೋಗಸ್ಥರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಿ ನೀವು ಮಾಡತಕ್ಕಂತಹ ಖರ್ಚನ್ನ ಚಿಂತನೆ ಮಾಡಿ ಮಾಡಿ ಅದು ಬಿಟ್ಟುಕೊಂಡು ಏಕಾಏಕಿ ಖರ್ಚುಗಳನ್ನ ಮಾಡ್ಕೊಳ್ತಾ ಹೋದರೆ ಅದು ಉಪಯೋಗಕ್ಕೆ ಬರದೇ ಇರಬಹುದು ಅಥವಾ ಅದು ಅವಶ್ಯಕತೆಗೂ ಮೀರಿರತಕ್ಕಂತಹ ಖರ್ಚಾಗಿರಬಹುದು ಈ ತರಹದ ಒಂದಷ್ಟು ಖರ್ಚುಗಳನ್ನ ನೀವು ಮಾಡಲಿಕ್ಕಿದ್ದೀರಿ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಖರ್ಚು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಖರ್ಚು ಮಾಡಬೇಕು ನಿಮ್ಮ ಆದಾಯ ಎಲ್ಲ ತುಂಬ ಚೆನ್ನಾಗಿಯೇ ಇದೆ ಆದರೆ ನೀವು ಏನು ಖರ್ಚು ಮಾಡ್ತೀರಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಕೇತುವಿನ ಪರಿಣಾಮದಿಂದಾಗಿ ಹಾಗೆ ನೋಡಿ ನಿಮ್ಮ ಕಾಂಪಿಟೇಷನ್ ಅನ್ನತಕ್ಕಂಥದ್ದು ಈ ಕಾಂಪಿಟೇಷನ್ ಕೂಡ ನಿಮಗೆ ಈ ಒಂದು ಬದಲಾವಣೆಯಿಂದಾಗಿ ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು ನಿಮ್ಮ ರಾಶಿಗೆ ಹೇಗೆ ಕೇತು ಬರ್ತಾ ಇದ್ದಾನೋ ಅದೇ ರೀತಿಯಾಗಿ ನಿಮ್ಮ ಸಪ್ತಮ ರಾಶಿಗೆ ರಾಹು ಅನ್ನತಕ್ಕಂಥವನು ಬರ್ತಾ ಇದ್ದಾನೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೈಮನಸ್ಸುಗಳಾಗುವಂತಹ ಸಾಧ್ಯತೆ ಇದೆ ಯಾರ್ಯಾರಿಗೆ ವಿವಾಹ ಆಗಿಲ್ಲ ಅವರಿಗೆ ಸ್ವಲ್ಪ ಮಟ್ಟಿಗಿನ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಕೇತು ರಾಹುಗಳು ಒಟ್ಟಿಗೆ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ನಾನು ರಾಹು ಪರಿವರ್ತನಾ ಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ನೋಡಿಕೊಳ್ಳಿ ಕೆಲವೊಂದು ದಶಾಮುಕ್ತಿಗಳಿರತಕ್ಕಂಥವರಿಗೆ ಹೆಚ್ಚಿನದಾಗಿರತಕ್ಕಂತಹ ಸಮಸ್ಯೆ ಅನ್ನತಕ್ಕಂಥದ್ದಾಗುವ ಸಾಧ್ಯತೆಗಳಿರುತ್ತೆ ಇಲ್ಲಿ ಹೇಳ್ತಕ್ಕಂಥ ಸಾಧ್ಯತೆ ಮಾತ್ರ ನಿಮಗೆ ದಶಾಮುಕ್ತಿಗಳು ಚೆನ್ನಾಗಿದೆ ನಿಮ್ಮ ಕುಂಡಲಿಯಲ್ಲಿ ಕೇತುಗಳ ಪ್ಲೇಸ್ಮೆಂಟ್ ಅನ್ನತಕ್ಕಂಥದ್ದು ಚೆನ್ನಾಗಿದೆ ಅಂತಾದರೆ ಇಲ್ಲಿ ಹೇಳತಕ್ಕಂತಹ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ಬರೋದಿಲ್ಲ ಕೆಲವೊಬ್ಬರಿಗೆ ಅತೀವವಾಗಿ ಬರ್ತಾ ಇರುತ್ತೆ ಅವರ ಕುಂಡಲಿಯಲ್ಲೂ ಅಷ್ಟು ಕೆಟ್ಟದಾಗಿರತಕ್ಕಂತಹ ಸ್ಥಾನದಲ್ಲೇ ಈ ಕೇತುಗಳು ಇರ್ತಾರೆ ಅದರ ಮೇಲಾಗಿ ಅವರಿಗೆ ಒಂದಷ್ಟು ಕೆಟ್ಟದಾಗಿರ್ತಕ್ಕಂತಹ ಇರುತ್ತೆ ಕೆಟ್ಟ ಸಮಯ ಇರುತ್ತೆ ಅದರಲ್ಲಿ ಈ ರಾಹುಕೇತುಗಳ ಪಾಲು ಕೂಡ ಸೇರ್ಕೊಂಡು ಬಿಡತ್ತೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಾಗ ಆಗತ್ತೆ ಈ ಕೇತು ರಾಹುಗಳ ಬದಲಾವಣೆ ಅನ್ನತಕ್ಕಂಥದ್ದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಆಗತ್ತೆ ಅಂತಿಲ್ಲ ಕನ್ಯಾ ರಾಶಿಯವರಿಗೆ ಕೆಲವೊಬ್ಬರಿಗೆ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಕೂಡ ಇರುತ್ತೆ ತುಂಬ ಚೆನ್ನಾಗಿರತಕ್ಕಂತಹ ಫಲಗಳಿರುತ್ತೆ ಈ ಒಂದು ಸಮಯದಲ್ಲಿ ನಿಮಗೆ ಶುಕ್ರದಶ ಶುಕ್ರ ಭಕ್ತಿ ಅನ್ನತಕ್ಕಂಥದ್ದೆಲ್ಲ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾ ಹೋಗುತ್ತೆ ನಿಮಗೆ ಅದೃಷ್ಟದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ವಕ್ರಿಯಾಗಿದ್ದಾನೆ ಈ ಒಂದು ಸಮಯ ಅನ್ನತಕ್ಕಂಥ ನಿಮಗೆ ತುಂಬ ಚೆನ್ನಾಗಿದೆ ಸಮಸ್ಯೆ ಇಲ್ಲ ಆದರೆ ಎಲ್ಲ ತಿಂಗಳುಗಳು ಕೂಡ ಇದೇ ಥರ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿ ತಿಂಗಳವೂ ಸಹ ರವಿ ಶುಕ್ರ ಬುಧರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಅವರ ಬದಲಾವಣೆಗಳಿಂದಾಗಿ ನಿಮಗೆ ಉದ್ಯೋಗದಲ್ಲಾಗಿರಬಹುದು ಖರ್ಚಿನಲ್ಲಾಗಿರ್ಬೋದು ಹಾಗೆ ನಿಮ್ಮ ಅದೃಷ್ಟದಲ್ಲಾಗಿರ್ಬೋದು ಇದು ಮೂರರಲ್ಲೂ ಸಹ ಬದಲಾವಣೆಗಳಾಗುತ್ತಾ ಇರುತ್ತೆ ಅದರ ಮುಖಾಂತರವಾಗಿ ಈ ಕೇತುವಿನ ಫಲವೂ ಕೂಡ ಏರಿಳಿತಗಳನ್ನು ಕಾಣ್ತಾ ಇರುತ್ತೆ ಸೊ ಅದನ್ನು ತಾವು ಗಮನಿಸ್ತಾ ಹೋಗಬೇಕು ಪ್ರತಿ ಮಾಸಾವೇಶದಲ್ಲಿ ಆ ಒಂದು ವಿಚಾರಗಳನ್ನೆಲ್ಲ ನಾನು ನಿಮಗೆ ತಿಳಿಸಿಕೊಡ್ತಾ ಇರ್ತೇನೆ ಮತ್ತು ದಶಾಭುಕ್ತಿಗಳ ಬಗ್ಗೆ ನಾನು ಬಹಳಷ್ಟು ಹೇಳ್ತಾ ಇರ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ದಶಾಭುಕ್ತಿ ಯಾವ್ಯಾವ ರಾಶಿಯವರಿಗೆ ಒಳ್ಳೆಯದು ಯಾವ್ಯಾವ ವಿಚಾರಕ್ಕೆ ಅನ್ನತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದನ್ನು ತಾವು ನೋಡಿಕೊಳ್ಬೇಕು ಅದಕ್ಕೋಸ್ಕರ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವಾಗ ಒಂದಷ್ಟು ಕೇತುವಿಗೆ ಇರತಕ್ಕಂತಹ ಗುಣಲಕ್ಷಣಗಳನ್ನು ಹೇಳ್ತಾ ಹೋಗ್ತೇನೆ ನಿಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ವಿಚಾರ ಯಾಕೆಂತಂದ್ರೆ ನಿಮ್ಮ ರಾಶಿಗೆ ಈ ಕೇತು ಬರ್ತಾ ಇದ್ದಾನೆ ಇವನ ಗುಣಲಕ್ಷಣಗಳು ನಿಮ್ಮಲ್ಲಿಯೂ ಸಹ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅದು ಎಲ್ಲರಿಗೂ ಆಗತ್ತೆ ಅಂತಿಲ್ಲ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ ನೀವು ಅದನ್ನು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನೋಡಿ ಈ ಕೇತು ಅನ್ನತಕ್ಕಂಥವನು ರಕ್ತ ಕೆಂಪು ವರ್ಣವನ್ನ ಇಷ್ಟಪಡ್ತಾನೆ ಹಾಗೆ ಕೆಂಪು ಬಟ್ಟೆ ಧರಿಸುವಂತಹದ್ದಿರಬಹುದು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ಇಷ್ಟಪಡುವಂತಹದ್ದಿರಬಹುದು ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿ ಮಾಡುವಂತಹದ್ದಿರಬಹುದು ಈ ಥರದ್ದನ್ನೆಲ್ಲ ಇಷ್ಟಪಡ್ತಾ ಹೋಗ್ತಾನೆ ಹಾಗೆ ಇವನ ಕಣ್ಣು ಅನ್ನತಕ್ಕಂತಹದು ಉಗ್ರವಾಗಿರುತ್ತೆ ಯಾವಾಗಲೂ ನೋಡಿದರೂ ಸಿಟ್ಟಿನಲ್ಲೇ ಇರತಕ್ಕಂತಹ ಗುಣಲಕ್ಷಣಗಳನ್ನ ಈ ಕೇತು ಅನ್ನತಕ್ಕಂಥವ್ರು ಹೊಂದಿರುತ್ತಾನೆ ಹಾಗೆ ಮಾತನಾಡಿದರೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾನೆ ಯಾವಾಗ ನೋಡಿದರೂ ಬೈತಾನೆ ಇರ್ತಾನೆ ಅಸಮಾಧಾನದಿಂದ ಕೂಡಿರ್ತಾನೆ ಬಾಯಿ ತೆಗೆದರೆ ಮುತ್ತುಗಳೇ ಉದುರುತ್ತೆ ಆ ಥರ ಮಾತನಾಡ್ತಾ ಇರ್ತಾನೆ ಕೆಲವೊಂದಷ್ಟು ಕೆಟ್ಟದಾಗಿರತಕ್ಕಂತಹ ಬೈಗುಳಗಳನ್ನು ಬೈಯೋದಾಗಿರಬಹುದು ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದಾಗಿರಬಹುದು ಅಥವಾ ಯಾರು ಏನೇ ಮಾಡಿದ್ರು ಅದು ಅವನಿಗೆ ಸರಿ ಕಾಣೋದಿಲ್ಲ ಅದೆಲ್ಲ ಕೆಟ್ಟದಾಗಿಯೇ ಕಾಣ್ತಾ ಇರುತ್ತೆ ಜನರ ಕೆಟ್ಟದಾಗಿರತಕ್ಕಂತಹ ಅಭ್ಯಾಸಗಳು ಕೆಟ್ಟ ವ್ಯಕ್ತಿತ್ವಗಳೇ ಅವನಿಗೆ ಹೆಚ್ಚಿನದಾಗಿ ಕಾಣ್ತಾ ಇರುತ್ತೆ ಅವರು ಏನೇ ಒಳ್ಳೆಯದು ಮಾಡಲಿ ಎಷ್ಟೇ ಒಳ್ಳೇದು ಮಾಡಲಿ ಎಷ್ಟೇ ಸಹಾಯ ಮಾಡಲಿ ಆ ಸಹಾಯಗಳು ಒಳ್ಳೆಯ ಗುಣಗಳು ಅವನಿಗೆ ಕಾಣೋದಿಲ್ಲ ಅವನಿಗೆ ಕಾಣುವಂಥದ್ದೇನು ಕೆಟ್ಟ ರೀತಿಯಾಗಿರತಕ್ಕಂತಹ ಗುಣಗಳು ಕೆಟ್ಟ ವಸ್ತುಗಳು ಅದೇ ಅವನಿಗೆ ಇಷ್ಟವಾಗುತ್ತಾ ಹೋಗುತ್ತೆ ಯಾವಾಗಲೂ ಬೇರೆಯವರನ್ನು ದೂಷಿಸ್ತಾನೆ ಇರ್ತಾನೆ ಅವರಲ್ಲಿ ಇರತಕ್ಕಂತಹ ಕೆಟ್ಟ ಗುಣಗಳನ್ನು ಎತ್ತಿ ಹಿಡಿತಾ ಇರ್ತಾನೆ ಅಥವಾ ಅವರ ಬಗ್ಗೆ ಕೆಟ್ಟದಾಗಿರ್ತಕ್ಕಂತಹ ಮಾತುಗಳನ್ನು ಹೇಳ್ತಾ ಇರ್ತಾನೆ ಈ ಕಿವಿ ಚುಚ್ಚೋದು ಅಂತ ಅದನ್ನೇ ಈತ ಮಾಡ್ತಾ ಇರ್ತಾನೆ ಬೇರೆಯವರ ಬಗ್ಗೆ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಇರಬಹುದು ಅಥವಾ ಅವರಲ್ಲಿ ಇರತಕ್ಕಂತಹ ಕೆಟ್ಟ ಗುಣಗಳನ್ನು ಎತ್ತಿ ಹಿಡಿಯುವಂತಹದ್ದಿರಬಹುದು ಆ ಕೆಟ್ಟ ಗುಣಗಳ ಬಗ್ಗೆ ಮಾತನಾಡ್ತಾ ಹೋಗುವಂತಹದ್ದು ಇರಬಹುದು ಸೊ ಈ ಥರದ್ದನ್ನೆಲ್ಲ ಈ ಕೇತು ಅನ್ನತಕ್ಕಂಥವನು ಮಾಡ್ತಾ ಇರ್ತಾನೆ ಹಾಗೆ ಬೃಹದಾಕಾರವಾಗಿರತಕ್ಕಂತಹ ದೇಹವನ್ನು ಹೊಂದಿರ್ತಾನೆ ಹಾಗೆ ಯಾವಾಗಲೂ ಸಹ ಒಂದಲ್ಲ ಒಂದು ಶಸ್ತ್ರವನ್ನು ಆತ ಇಟ್ಟುಕೊಂಡಿರ್ತಾನೆ ಚಿಕ್ಕದೋ ದೊಡ್ಡದೋ ಅವನಿಗೇನೋ ಒಂದು ಭಯ ಇರುತ್ತೆ ಅದರಿಂದಾಗಿ ಆತ ಒಂದಷ್ಟು ಶತ್ರುಗಳನ್ನು ಅವನ ಜೊತೆಗೆ ಯಾವಾಗಲೂ ಸಹ ಇಟ್ಟುಕೊಂಡಿರುತ್ತಾನೆ ಹಾಗೆಯೇ ಈ ಕೇತು ಅಂತಕ್ಕಂಥವನಿಗೆ ಬಲ ಇಲ್ಲ ಅಂತಾದರೆ ಸಣ್ಣದಾಗಿರತಕ್ಕಂತಹ ದೇಹವನ್ನು ಹೊಂದಿರ್ತಾನೆ ಅಥವಾ ಕೆಲವೊಂದಷ್ಟು ಗಾಯಗಳನ್ನಾಗಿರತಕ್ಕಂತಹ ದೇಹವನ್ನು ಹೊಂದಿರ್ತಾನೆ ಗಾಯ ಚಿಕ್ಕದಿರಬಹುದು ದೊಡ್ಡದಿರಬಹುದು ಈ ಕೇತುವಿನ ಬಲಾಬಲದ ಮೇಲೆ ಅದರ ನಿರ್ಣಯ ಅನ್ನತಕ್ಕಂಥದ್ದಾಗತ್ತೆ ಒಟ್ಟಾರೆಯಾಗಿ ಈತ ಒಂದಷ್ಟು ಜಗಳ ಗಂಟ ಅಂತ ಹೇಳಬಹುದು ಯಾವಾಗಲೂ ಸಹ ಜಗಳಗಳನ್ನು ಮಾಡ್ಕೊತಾ ಇರ್ತಾನೆ ಅಥವಾ ಕಿರಿಕಿರಿಗಳನ್ನು ಮಾಡ್ತಾ ಇರ್ತಾನೆ ಬೇರೆಯವರ ಬಗ್ಗೆ ಮಾತಾಡ್ತಾ ಇರ್ತಾನೆ ತನಗೆ ಸಂಬಂಧ ಪಡದೆ ಇರತಕ್ಕಂತಹ ವಿಷಯಗಳಲ್ಲೆಲ್ಲ ತಲೆ ಹಾಕೋದಕ್ಕೆ ಹೋಗ್ತಾನೆ ಯಾವಾಗ ನೋಡಿದ್ರು ಸಿಟ್ಟಿನಲ್ಲೇ ಇರ್ತಾನೆ ಒಟ್ಟಿನಲ್ಲಿ ಅವನ ಮೂಡ್ ಅಂತಕ್ಕಂಥದ್ದು ಆಫ್ ಆಗಿ ಇರುತ್ತೆ ಯಾವಾಗಲೂ ಸಹ ಒಳ್ಳೆ ಮೂಡ್ನಲ್ಲಿ ಆತ ಇರೋದೇ ಇಲ್ಲ ಅವನು ಸಿಕ್ಕದ ಅಂತಂದ್ರೆ ಎಷ್ಟೊತ್ತಿಗೆ ಇವನನ್ನ ತಪ್ಪಿಸ್ಕೊಂಡು ಹೋಗಬೇಕು ಅಂತಂದ್ರೆ ನಾವು ಹುಡುಕಬೇಕು ಸೊ ಆ ತರಹದ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಈ ಕೇತುವಿಗಿರುತ್ತೆ ಆದರೆ ಕೇತುವಿನ ಒಳ್ಳೆಯ ಗುಣ ಅಂತಂದರೆ ಅವನಿಗೆ ಜ್ಞಾನ ಅನ್ನತಕ್ಕಂಥದ್ದು ಇರುತ್ತೆ ಆ ಒಂದು ವಿಷಯದಲ್ಲಿ ಅವನಿಗೆ ಡೀಪಾಗಿರತಕ್ಕಂಥ ಒಂದು ನಾಲೆಜ್ ಇರುತ್ತೆ ಆ ನಾಲೆಜನ್ನು ಆತ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಅದನ್ನು ಬೇಡದೇ ಇರತಕ್ಕಂಥ ವಿಷಯಗಳಿಗೆ ಆತ ಉಪಯೋಗಿಸ್ಕೊಳ್ತಾ ಹೋಗ್ತಾನೆ ಒಳ್ಳೆಯ ವಿದ್ಯೆ ಅನ್ನಕ್ಕಂಥದ್ದು ಇರುತ್ತೆ ಆದರೆ ಅಡ್ಡಜಟಗಳಲ್ಲ ಅಭ್ಯಾಸ ಆಗುತ್ತಾ ಹೋಗುತ್ತೆ ಅದರಿಂದ ಒಂದಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾನೆ ಒಳ್ಳೆ ವಿದ್ಯೆ ಇದೆ ಒಳ್ಳೆ ಟ್ಯಾಲೆಂಟ್ ಇದೆ ಆದರೆ ಕುಡಿತಾನೆ ಸೊ ಆ ಒಳ್ಳೆ ವಿದ್ಯೆ ಒಳ್ಳೆ ಟ್ಯಾಲೆಂಟನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಉಪಯೋಗಿಸ್ಕೊಂಡಿದ್ದರೆ ಎಲ್ಲೋ ಹೋಗ್ತಿದ್ದ ಆ ತರಹದ ಒಂದಷ್ಟು ಗುಣಲಕ್ಷಣಗಳನ್ನು ಈ ಕೇತು ಅನ್ನತಕ್ಕಂಥವನು ಹೊಂದಿರುತ್ತಾನೆ ಆದರೆ ಈತ ರಾಹುವಿಗಿಂತ ಬೆಟರ್ ರಾಹುವಿನಷ್ಟು ಕೆಟ್ಟ ಗುಣಗಳನ್ನು ಕೆಟ್ಟ ಪ್ರತಿಪಾದನೆಗಳನ್ನು ಕಪಾಟವನ್ನು ಈತ ಹೊಂದಿರೋದಿಲ್ಲ ರಾಹುವಿಗಿಂತ ಒಳ್ಳೆಯವನು ಈ ಕೇತು ಅನ್ನತಕ್ಕಂಥವನು ಈ ತರಹದ ಗುಣಗಳು ಕೇತು ದಶೆಗಳಲ್ಲಿ ಹಾಗೆ ಈ ಲಗ್ನಸ್ಥನಾಗಿರತಕ್ಕಂತಹ ಕೇತುವಿನ ಸಮಯದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲೆಲ್ಲ ಈ ಕೇತು ಅನ್ನತಕ್ಕಂಥವನಿದ್ದಾನೆ ಸೊ ಈ ತರಹದ ಒಂದಷ್ಟು ಸಮಯಗಳಲ್ಲಿ ಈ ತರಹದ ಗುಣಗಳು ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ ಸೊ ಈ ತರಹದ ಯೋಚನೆಗಳು ಬರ್ತಾ ಹೋಗುತ್ತೆ ಈ ಸಿಟ್ಟು ಬರುವಂಥದ್ದಾಗಿರ್ಬೋದು ಅಥವಾ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಇರಬಹುದು ಬೇರೆಯವರನ್ನು ದೂಷಣೆ ಮಾಡ್ತಕ್ಕಂಥದ್ದು ಇರಬಹುದು ಬೇಡದೇ ಇರತಕ್ಕಂತಹ ವಿಷಯಗಳಲ್ಲಿ ಮೂಗು ತೋರಿಸುವಂಥದ್ದು ಇರಬಹುದು ಅಥವಾ ವಿನಾಕಾರಣವಾಗಿ ಜಗಳ ಮಾಡುವಂಥದ್ದು ಇರಬಹುದು ಅಥವಾ ಕಾಲು ಗೆದ್ಕೊಂಡು ಜಗಳಕ್ಕೆ ಹೋಗುವಂಥದ್ದು ಇರಬಹುದು ಸೊ ಇದೆಲ್ಲ ಇವರ ಒಂದು ಸ್ವಭಾವಗಳು ಸೊ ಇವರ ಸಮಯದಲ್ಲಿ ಈ ಸ್ವಭಾವಗಳೆಲ್ಲ ಬರ್ತಾ ಹೋಗುತ್ತೆ ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗಬೇಕಾಗತ್ತೆ ನಿಮಗೇನಾದರೂ ಈ ಕೇತು ದಶೆ ಅನ್ನತಕ್ಕಂಥ ನಡೀತಾ ಇದೆ ಅಂತಾದರೆ ಈ ತರಹದ ಗುಣಗಳೆಲ್ಲ ನಿಮ್ಮ ಮೇಲೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸಡನ್ ಚೇಂಜಸ್ ಎಲ್ಲ ಆಗೋದಕ್ಕೆ ಶುರು ಆಗುತ್ತೆ ಟೆನ್ಷನ್ಗಳಾಗೋದಕ್ಕೆ ಪ್ರಾರಂಭ ಆಗುತ್ತೆ ವಿನಾಕಾರಣವಾಗಿ ಯಾವುದೊಂದು ವಿಷಯದ ಚಿಂತೆಯಲ್ಲಿ ನೀವು ಏನೇನೋ ಒಂದಷ್ಟು ಮಾತನಾಡ್ತಾ ಹೋಗ್ತೀರಿ ಅಥವಾ ನಿಮಗೆ ಬೇಕಾಗಿರತಕ್ಕಂತಹ ವ್ಯಕ್ತಿಗಳ ಮೇಲೆ ರೇಗಾಡ್ತೀರಿ ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಭಾವಗಳು ಈ ರಾಹುಕೀತುಗಳಿಂದ ಉಂಟಾಗ್ತಾ ಇರುತ್ತೆ ಎಷ್ಟೊತ್ತಿಗೆ ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಸಮಾಧಾನದಲ್ಲಿದ್ದರೆ ಇನ್ನು ಸ್ವಲ್ಪೊತ್ತಿಗೆ ಸಿಟ್ಟಾಗ್ಬಿಡ್ಬೋದು ಸೊ ಈ ಥರದ್ದೆಲ್ಲ ಗುಣಗಳು ಬರ್ತಾ ಹೋಗುತ್ತೆ ಇದರ ಬಗ್ಗೆ ಜಾಗ್ರತೆ ಮಾಡಬೇಕು ಇದನ್ನು ನೀವು ಕಂಡುಹಿಡಿಯಬೇಕು ಏನು ಚೇಂಜಸ್ ಆಗ್ತಾ ಇದೆ ಅಂತ ಸೊ ಇದು ರಾಹುಕೇತುಗಳಿಗೆ ಸಂಬಂಧಪಟ್ಟದ್ದು ಅಂತ ಅಥವಾ ರಾಹುಕೇತುಗಳ ದಶಾಭುಕ್ತಿಗಳಲ್ಲಿ ನೀವಿದ್ದೀರಿ ಅಂತ ಸ್ವಲ್ಪ ಜಾಗ್ರತೆ ಮಾಡಬೇಕು